ಎಲ್ಲರಿಗೂ ಬೆಳಗನೆಯ ಶುಭೋದಯಗಳು. ನನ್ನ ಹೆಸರು ಈಶ್ವರಿ. ನಾನು ಇಂದು ಒಂದು ವಿಷಯವನ್ನು ಹೇಳುತ್ತೇನೆ. ನಮ್ಮ ರಾಜ್ಯದಲ್ಲಿ ಕೊರೋನಾ ಹೇಗೆ ಬಂತು, ಎಲ್ಲಿಂದ ಬಂತು, ಹಾಗೆ ನಮ್ಮ ಏನು ಎಫೆಕ್ಟ್ ಆಯಿತು ನಮ್ಮ ಎಜುಕೇಷನ್ಗೆ ಅಂತ ಹೇಳ್ತೀನಿ. ಕೊರೋನಾ ಬಂದಿದ್ದು ಚೀನಾದಿಂದ. ಚೀನಾದಲ್ಲಿ ಒಬ್ಬ ಡಾಕ್ಟರ್ ಕಂಡಿದ್ರು, ಆ ಡಾಕ್ಟ್ರಿಗೆ ವಾಪಸ್ ಕೊರೋನಾ ಬಂದು ಆ ಡಾಕ್ಟ್ರ ತೀರ್ಕೊಂಡ್ರು. ಆಮೇಲೆ ನಮ್ಮ ಕರ್ನಾಟಕದಲ್ಲಿ ಬಂದಿದ್ದು ಫಸ್ಟ್ ಕಲಬುರಗಿ ಡಿಸ್ಟಿಕ್ಕಿಗೆ ಬಂದಿದ್ದು, ಆ ಕಲಬುರಗಿ ಡಿಸ್ಟಿಕ್ ಪಕ್ಕಕ್ಕಿರೋ ರಾಜ್ಯದಿಂದ ಹರಡಿಸಿತು, ಮತ್ತೆ ಆ ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ಹರಡಿಸಿತು. ಹಾಗೆ ಬಳ್ಳಾರಿಗೂ ಡಿಸ್ಟಿಕ್ಕಿಗೂ ಬಂತು. ಹಾಗೆ ದಿನ ದಿನ ಸಾವಿರ ಮಂದಿ, ಜಗ್ಗಿ ಮಂದಿ ಸಾಯ್ತಾ ಇದ್ದಾರೆ. ಹಾಗೆ ಮತ್ತೆ ಸಾವಿರ ಪಾಸಿಟಿವ್ಗಳು ಬರ್ತಿವೆ. ಪ್ಲೀಸ್, ನಿಮ್ಗೆ ಯಾರಿಗಾದ್ರೂ ಜ್ವರ, ಕೆಮ್ಮು, ನೆಗಡಿ ಹಾಗೂ ಉಸಿರಾಟದ ತೊಂದರೆ ಇದ್ರೆ ಆಸ್ಪತ್ರೆಗೆ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ. ಪಾಸಿಟಿವ್ ಬಂದ್ರೆ ಸೆಲ್ಫ್ ಕ್ವಾರಂಟೈನ್ ಆಗಿರಿ. ಆಮೇಲೆ ನಮ್ಗೆ ಎಜುಕೇಶನ್ಗೆ ಏನ್ ಎಫೆಕ್ಟ್ಸ್ ಆಯ್ತು ಅಂತಂದ್ರೆ, ಈ ಕೊರೋನಾ ಬಂದಾಗಿಂದ ನಾವು ಸ್ಕೂಲಿಗೆ ಹೋಗೋ ಹಾಗಿಲ್ಲ, ಮನೆಯಲ್ಲೇ ಆನ್ಲೈನ್ ಕ್ಲಾಸ್ ನೋಡ್ಬೇಕಾಗಿದೆ. ಅದರಿಂದ ನಮಗೆ ಎಫೆಕ್ಟ್ ಆಯ್ತು. ನೆಕ್ಸ್ಟ್ ಪ್ಲೀಸ್, ಥ್ಯಾಂಕ್ ಯು.